ಕಾಂಗ್ರೆಸ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದಾನೆ ಅವರು. ಈತ ಮಾತಾಡಲಿ, ಪುಣ್ಯಾತ್ಮ ವಿಡ್ರಾ ಮಾಡ್ಕೊಬಿಡಿ ಅಂತ ಬಿ ಜೆ ಪಿ ಅವ್ರಿಗೆ ಕರೆ ಕೊಟ್ಬಿಡಲಿ ಅವರೆಲ್ಲ. ಆಲ್ ಆಲ್ ಎಲ್ಲ ಅವ್ರದ್ರು ಏ ಬೇಡ ಗ್ಯಾರಂಟಿ ಅಂತ ಕರೆ ಕೊಟ್ಬಿಡಿ ನೋಡೋಣ. ಎಷ್ಟು ಜನ? 5 ಜನಕ್ಕೆಲ್ಲ ಅವ್ರ ಕೇಳಿ ವಿಡ್ರಾ ಮಾಡ್ಸೋದು. 5 ಮೆಂಬರ್ಸ್, 5 ಗ್ಯಾರಂಟಿ, 5 ಬೇಡ. ನಾನು ಹೇಳಿದ್ದೀನಿ ಹಿಂದೆ ಎಲೆಕ್ಷನ್ ಟೈಮಲ್ಲಿ ಬಂದೊಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿ ಹಂಗೆ 5 ಬೆರಳು ಸೇರಿ ಈ ಕೈ ಮುಷ್ಟಿಯಾಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿಯಾಯಿತು. ಈ ಗಟ್ಟಿಯಾದಕ್ಕೆ ಈ ಕೈ ಈ ಕೆರೆ ತಡ್ಕೊಳಕ್ಕೆ ಅದೇ ನೋಡಿ ಒಂದು ಪಿಕ್ ಪಾಕೆಟ್ ರೂಢಿಯಲ್ವ ಅವ್ರಿಗೆ, ಪಿಕ್ ಪಾಕೆಟ್ ಮಾಡಿ ರೂಢಿಯಲ್ವ ಅವ್ರಿಗೆ ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಇಂಟರ್ನೆಟ್ ಏನ್ ಹೇಳಿದಪ್ಪ ಅಶೋಕ್ ಅವರಿಗೆ? ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಲ್ರಿ ಪಾಪ, ಅವ್ರಿಗೆ ಅವರು ಬಹಳ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡಕ್ಕೆ ಅವರು ಮಾಡ್ಕೊಂಡು ಹೊಂದಾಣಿಕೆ. ಇದೇ ಒಂದು ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟರ್ ತಂದೆ ಮಗನ ಬಗ್ಗೆ ಏನು ಮಾತಾಡಿದ್ರು ಅದೇ ಗ್ರೌಂಡಲ್ಲಿ. ಯು ಪ್ಲೀಸ್, ಐ ವಾಂಟ್ ಆಲ್ ಯುವರ್ ಟಿವಿ ಟು ಟೇಕ್ ಔಟ್ ಅಂಡ್ ರೆಕಾರ್ಡ್ ಅಂಡ್ ಶೂಟ್ ದಿ ಪೀಪಲ್ ಆಫ್ ದಿ ಸ್ಟೇಟ್. ನೀವು ಜನಕ್ಕೆ ತೋರಿಸ್ಬೇಕು ಒಂದು ವರ್ಷದಿಂದ ಗೌಡರು ಏನು ಮಾತಾಡಿದ್ರು, ಅಮಿತ್ ಶಾ ಏನು ಮಾತಾಡಿದ್ರು, ಬಿ ಜೆ ಪಿ ಅವರು ಏನು ಮಾತಾಡಿದ್ರು ತೋರಿಸ್ಬೇಕು. ಸರ್, ತಮ್ಮ ಮೈತ್ರಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ತಮಗೂ ಒಂದು ಸಲಹೆ ಕೊಟ್ಟಿದ್ರು, ಅಪ್ಪ ಮಕ್ಕಳ ಪಕ್ಷಕ್ಕೆ ನೀವು ಇದನ್ನ ಮಾಡಬೇಡ್ರಿ ಅಂತ ಇದ್ದೀನಿ. ನಾವು ಬಿ ಜೆ ಪಿನ ದೂರ ಇಡಬೇಕು ಅಂತ ನಾವು ಮಾಡಿದ್ದು ನಿಜ. ನಾನು ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಬಯಸಿದ್ದು ನಿಜ, ಸಪೋರ್ಟ್ ಮಾಡಿದ್ದು ನಿಜ, ಉಳಿಸ್ಕೊಳಕ್ಕೆ ಆಗಲಿಲ್ಲ. ಯಾರು ಅವ್ರನ್ನ ಇದನ್ನು ಶೂರಿ ಹಾಕ್ಬಿಟ್ಟು ಇಳಿಸಿದ್ರು ಅವ್ರ ಜೊತೆ ತಿರ್ಗ ಇವತ್ತು ನಡೆಸ್ತಾನ ಮಾಡ್ಕೊಂಡು ಇವತ್ತು ಯಾರಪ್ಪ ಯಾರು ಇಳಿಸಿದ್ರು ಅವ್ರನ್ನ? ಇಲ್ಲೇ ನಮ್ಮ ಸೌದಿ ಇದಾರೆ ಕೇಳಿ ಲಕ್ಷ್ಮಣ್ ಸೌದಿ, ಇವತ್ತು ಅವರು ಭಾಳ ಕಳಸ್ಯ ಕಳಸ ಒಂದೇ ಇಬ್ಬರು ತಪ್ಪಿಕೊಂಡೆ ಹೇಳ್ಬೇಕು. ನೋಡ್ರಿ ನಂಗ ನೀವು ಯಾರು ಊಟ ಮಾಡ್ತಾಯಿಲ್ವಾ? ನೀವು ನೀರು ಇಲ್ವಾ? ನಿಮ್ಮ ಮನೇಲಿ ಕರೆಂಟ್ ಇಲ್ವಾ? ನಿಮ್ಮ ರಸ್ತೆ ಇಲ್ವಾ? ಯಾರೋ ಪ್ರಶ್ನೆ ಕೇಳ್ತಾ ಈಗ ಕೇಳಪ್ಪ. ಅವ್ನು ವಿಷಾದ ಬೇಡ್ರಿ ನನಗೆ, ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಗೇಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ಕೆ ಈಗ ಅವ್ರ ಮೇಲೆ ರೆಡಿ ಹೊಡೆದು ಟಪಾಲ್ ಬಂದ್ಬಿಟ್ಟು ಈಗ ಟಪಾಲ್ ಅಂತ ಬಂದ್ಬಿಟ್ಟು ಸಾರಿ ಅಂತ ಬೆಳಗಾವಿ ಬೆಟ್ಟಿದ ಮಾತಾಡ್ತೀನಿ. ದೇಶಕ್ಕೆ ಮತ್ತೊಂದು ದೊಡ್ಡ ವಿಚಾರ ನಿಮಗೆ ಎನ್ಡಿಎ ಪಾರ್ಟಿ, ಇವತ್ತು ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಪಾಪ ಹುಯ್ಯ ಬಹಳ ಜ್ಞಾನದ ಯಾರು ಎಲ್ಲ ಹೆಣ್ಮಕ್ಳೆಲ್ಲ ತಿಂತಿದ್ದವ್ರೆ ಇಡೀ ದೇಶ ಹಾಳಾಗ್ತಿದ್ದನ್ನೆಲ್ಲ ನನ್ನ ಮೇಲೂ ಕೂಡ ಅರಿಯಾದ ಇದು ನನಗೂ ಅವ್ರಿಗೂ ಇದ್ದಿದ್ದೆ ನಮ್ಮಿಬ್ಬರು ಗೆಳಸೆ ಕಂಟಸ್ಯ ಇದ್ದಿದ್ದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀ ಹೆಂಗೇನೋ ಎಂ ಪಿ ಆಗಿ ಹೋಗಿದ್ದೀನಿ ಅಂತ ಡಿಪೆಂಡ್ ಕ್ವಶನ್. ಲಾಸ್ಟ್ ಟೈಮೇ ನಿಮ್ಗೆ ಕರೆದೆ ನನ್ನ ವಿಚಾರ ಮಾತಾಡೋಕ್ಕೆ, ನಿಂದು ನಮ್ಮದು ಚರ್ಚೆ ಅಸೆಂಬ್ಲಿಲಿ ಚರ್ಚೆ ಆಗಲಿ ಅಂತ. ಅಲ್ಲೆಲ್ಲ ಪಬ್ಲಿಕ್ ಇಲ್ಲ, ಯಾವುದಾದ್ರು ಟಿ ವಿ ಕರೆದು ಇಲ್ಲ ಅಸೆಂಬ್ಲಿಗೆ ಬನ್ನಿ ಅಂತ ಕರೆದೆ. ಯಾಕೆಂದರೆ ದಾಖಲೆ ಆಗ್ಬೇಕಲ್ಲ, ನಾನೇನು ಮಾತಾಡ್ತೀನಿ ಅವ್ರೇನು ಮಾತಾಡ್ತೀನಿ, ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ ನಾನು ಇವತ್ತೇನು ಹೇಳೋಣ? ಅದು ಯಾರೋ ಹೆಣ್ಣು ಮಕ್ಕಳನ್ನ ಒತ್ಕೊಂಡು ಹೋಗ್ಬಿಟ್ಟು ಅವ್ರು ಇಷ್ಟ ಪಡ್ತಾರೆ. ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೊಂಡು ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೊಂಡು ನಾನು ಅದನ್ನೆಲ್ಲ ಇನ್ನು ಮಾತಾಡೋದಲ್ಲ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ನೀ ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ? ಹೋಗಿದ್ಯಾ? ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದ್ರೆ ನಮ್ಮ ಜನರೇಷನ್ ನೋಡಬೇಕು,
ಮುಂದಿನ ಜನರೇಷನ್ ನೀನು ಎಂಥ ಸುಳ್ಳುಗಾರ ಎಂಥ ಮೋಸಗಾರ ಅನ್ನೋದನ್ನ ಅಸಲ್ ಮೇಲೆ ಮಾತಾಡೋದು. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು ಟಿ ವಿ ಅವರು ಇವತ್ತು ತೋರಿಸ್ತಾರೆ. ನಾನು ಫಿಲ್ಮಿಂದ ಬಂದ ದುಡ್ಡು ನಂದು, ನಾನು ಕಲ್ಲು ಮಾರಲಿಲ್ಲ, ಕಲ್ಲು ಮಾರಾಟ ಮಾಡಲಿಲ್ಲ. ನಾನು ಕಲ್ಲು ಮಾರದ್ನೋ ಲೂಟಿ ಮಾಡಿದ್ನೋ ಕಳ್ತನ ಮಾಡಿದ್ನೋ ಅದೆಲ್ಲ ಅಲ್ಲಿ ತೀರ್ಮಾನ ಆಗಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಷನ್. ಅಂದ್ರೆ ಬಹಿರಂಗ ಚರ್ಚೆಗೆ ಜಮೀನ್ ಇದೆ, ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ಜಮೀನ್ ಇತ್ತು ನಮ್ದು, 48 ಎಕರೆ ಮಾತ್ರ ಇದೆ. ಕಷ್ಟಪಟ್ಟು ದುಡಿದು ದುಡ್ಡು ಮಾಡಿದ್ದೀನಿ. ನಿಮ್ ತರ 1000 ಎಕರೆ ಇಲ್ಲ ಅಂತ. ನಾನೂರು ಇದೆಯೋ, ನನ್ನ ಹತ್ರ 1000 ಇದೆಯೋ, 1 ಎಕರೆ ಇದೆಯೋ, ನನ್ ಭಿಕ್ಷಿಕರು ಇದ್ದೋ. ನೆಕ್ಸ್ಟ್ ಪಾಯಿಂಟ್ ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಅಂದ್ರೆ ತಾವ್ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀರಿ? ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಳ್ಳೆ ದಾಖಲೆ ಬೇಕು, ಸುಮ್ಮನೆ ಅದೆಲ್ಲ ಹಂಗೆ ಹಿಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಕರೆದೇ ಅಂತ ಆಗ್ತಾನ ಬಾರೆ ಅಂತ ಅಸೆಂಬ್ಲಿಗೆ ಬರಲಿಲ್ಲ. ನಿನ್ನೆ ದುಡ್ಡು ಕೊಟ್ಟು ಹೆಣ್ಮಗಳನ್ನ ಕರ್ಕೊಂಡ್ಬಂದಿರಿ ಅಂತ ಸರ್ ಪ್ರತಿಭಟನೆ. ನಾನು ಝೂಮ್ ಮೀಟಿಂಗ್ ಕರೆದಿ ನಿಜ, ನಾನು ಇದು ನಂದು ಗ್ಯಾರಂಟಿ. ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯ ಅವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಎಸ್ ಬೌಂಡ್ ಟು ರಿಪ್ಲೈ ಟು ಯು. ನಮ್ಮ ಹೆಣ್ಣು ಮಕ್ಕಳ ಗ್ಯಾರಂಟಿ, ಹೆಣ್ಣು ಕುಟುಂಬದ ಗಂಡು. ಬೆಳಗ್ಗೆ ಎದ್ರೆ ಹೆಣ್ಣು ಮಕ್ಕಳು ಜ್ಯೋತಿ ಬೇಕು ಆಗ್ತಾರೆ, ಅವ್ರ ಕುಟುಂಬ ಒಳ್ಳೇದಾಗ್ಲಿ ಅಂತೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಬಸ್ ಹೋಗಿ ಎಲ್ಲೆಲ್ಲ ಹೋಗಿ ಎಲ್ಲ ಫ್ರೀ ಕೊಟ್ಟು ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ ನಾವು ಅವ್ರಿಗೆ 2000 ರೂಪಾಯಿ ಕೊಟ್ಟು. ಈ ನಾವು ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿದವ್ರೆ ಏನ್ರಿ ಅಂತ ಇನ್ನೊಂದು ನೇರ ಆರೋಪ ಮಾಡ್ತಾರೆ ಏನಂತಾರೆ ಸ್ವಲ್ಪ ಕೇಳಿ. ನಾನು ಐ ಆಮ್ ಗಿವಿಂಗ್ ಎ ಕಾಲ್ ಎಲ್ಲ ಮಹಿಳೆಯರಿಗೆ, ಕಾಂಗ್ರೆಸ್ ಅಂತ ಅಲ್ಲ ಎಲ್ಲ ಮಹಿಳೆಯರಿಗೆ. ಸ್ವಾಭಿಮಾನದ ಪ್ರಶ್ನೆ ಇದೆ. ನಿಮ್ಮ ಏನು ಬದುಕಿನಲ್ಲಿ ನಿಮ್ಮ ಬದಲಾವಣೆಗೆ ನಿಮಗೆ ಶಕ್ತಿ ಕೊಡಲಿಕ್ಕೆ ಕೊಟ್ಟಂಥ ನಮ್ಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನೀವು ದಾರಿ ತಪ್ತಾ ಇದ್ದೀರಿ, ದಾರಿ ತಪ್ಪಿದ್ದೀರಿ ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನು ನಾವು ಖಂಡಿಸಲೇಬೇಕು, ಜನರಿಗೆ ತಿಳಿಸಲೇಬೇಕು, ನೀವು ಹೋರಾಟ ಮಾಡಲೇಬೇಕು. ಪ್ರತಿ ನನಗೆ ಯಾರು ಕರೆದಿದ್ದೀನಿ ಮಾತಾಡ್ತೀನಿ. ನಾನು ಪ್ರತಿಯೊಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಿಂದಿರಿಗೆ ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು, ಪ್ರತಿಭಟನೆಯನ್ನು ಮಾಡಲೇಬೇಕು, ಜ್ಞಾನವನ್ನು ಉಂಟು ಮಾಡಬೇಕು. ಆದ್ದರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸನಿಟ್ಟು ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕನ್ನು ಶಕ್ತಿಶಾಲಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತಂದಿದ್ದೆ. ನೀವೆಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಿಮ್ಮ ಹೋರಾಟವನ್ನು ನೀವು ಮಾಡಿ ಇದನ್ನು ಖಂಡಿಸಬೇಕು. ಈ BJP NDA ತಕ್ಕ ಪಾಠವನ್ನು ಕೊಡಬೇಕು, ತಿಳಿಸ್ಬೇಕು ಅಂತೇಳಿ ನಾನು ಇವತ್ತು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ. ಬಾಡಿಗೆನೋ ಮತ್ತೊಂದು ಏನು ಬೇಕಾದ್ರೂ ಕೇಳ್ಕೊಳ್ಳಿ. ಇವತ್ತು ನಾವು ಹೋರಾಟ ಮಾಡಬೇಕಾದ್ದು, ನಾವು ಹೆಣ್ಣುಮಕ್ಕಳ ಪರವಾಗಿ ನಿಂತ್ಕೊಳ್ಬೇಕಾದ್ದು, ಅವರಿಗೆ ಆತ್ಮಧೈರ್ಯವನ್ನು ಕೊಡಬೇಕಾದ್ದು, ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಇದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ. ನಾನು ಝೂಮ್ ಇಟ್ಟಲ್ಲಿ ಒಂದು ನಿಮಿಷ ಮಾಡ್ತಾ ಇದ್ದೆ ಅಷ್ಟೇ, ಮಿಕ್ಕಿದ್ದು ನಾನು ಬೇರೆ ಬೇರೆ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಚೀಫ್ ಮಿನಿಸ್ಟರ್, ನಾನು ಎಲ್ಲ ನಾಯಕರು ಎಲ್ಲ ಸಂಘಟನೆ 1,20,00,000 ಹೆಣ್ಮಕ್ಳು ಇವತ್ತು ಗೃಹಲಕ್ಷ್ಮಿ ತೆಗೆದುಕೊಂಡು 1,50,00,000 ಅಷ್ಟು ಹೆಣ್ಮಕ್ಳು ಅವ್ರಿಗೆ ಕುಟುಂಬದವರು ಇವತ್ತು ಗೃಹ ಜ್ಯೋತಿ ತೆಗೆದುಕೊಂಡು. ಸೊ ಎಲ್ಲ ಕುಟುಂಬದವರು ಇವತ್ತು ಹೋರಾಟಕ್ಕೆ ಭಾಗಿಯಾಗಬೇಕು, ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಇದು
ಇದಕ್ಕೆ ತಾವು ಈ ಎಲೆಕ್ಷನ್ಗೆ ತಕ್ಕ ಪಾಠವನ್ನು ತಿಳಿಸ್ಬೇಕು ಅಂತೇಳಿ ಅವನನ್ನು ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ. ಅವನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ. ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ. ಇವು ವಿಷಾದ ಡ್ರಾಮಾ. ಕಾಂಗ್ರೆಸ್ ಮಹಿಳಾ ಮನೆಗಳಿಗೆ ದುಃಖ ಆಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀವಿ. ಕಾಂಗ್ರೆಸ್ ಮಹಿಳಾ ಮನೆಗಳಿಗೆ ದುಃಖ ಆಗಿದ್ರೆ ವಿಷಾದ. ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ.